ನಮಸ್ಕಾರ ನನ್ನ ಹೆಸರು ಗಾಯತ್ರಿ ಸಚಿನ್ ಹೊಲಗೇರಿ ಅಂತ ಇವತ್ತು 5ನೇ ತರಗತಿ ಗಣಿತ ವಿಷಯದಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ನಾವು ಏನು ನೋಡೋಣ ಅಂದ್ರೆ ಕೊಟ್ಟಿರುವ 5 ಅಂಕಿಯ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳನ್ನು ಯಾವ ತರ ಬರೆಯೋದು ಅಂತ ನೋಡೋಣ ಅವರು ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ ನಾವು ಅದರ ಮುಂದಿನ ಸಂಖ್ಯೆಯನ್ನು ಅಂದ್ರೆ ಕೊಟ್ಟಿರುವಂತ ಸಂಖ್ಯೆಗೆ ನಾವು ಏನು ಮಾಡ್ತೀವಿ 1 ಅನ್ನು ಕೂಡಿಸ್ತೀವಿ ಅದೇ ತರ ಕೊಟ್ಟಿರುವ ಸಂಖ್ಯೆಯ ಹಿಂದಿನ ಸಂಖ್ಯೆಯನ್ನು ನಾವು ಏನು ಮಾಡ್ತೀವಿ ಈ ನಂಬರ್ ಅಲ್ಲಿ ಒಂದು ಸಂಖ್ಯೆಯನ್ನು ನಾವು ಕಳಿತೀವಿ ಈ ಸಂಖ್ಯೆಯಲ್ಲಿ ಒಂದು ಸಂಖ್ಯೆಯನ್ನು ಕಳೆದಾಗ ನಮಗೆ ಹಿಂದಿನ ಸಂಖ್ಯೆ ಸಿಗುತ್ತೆ ಕೊಟ್ಟಿರುವಂತ ಸಂಖ್ಯೆಗೆ 1 ಅನ್ನು ಕೂಡಿಸಿದಾಗ ನಮಗೆ ಮುಂದಿನ ಸಂಖ್ಯೆ ಸಿಗುತ್ತೆ ಹಾಗಾಗಿ ಇದನ್ನ ಯಾವ ತರ ಬರೆಯೋದು ಅಂತ ನೋಡೋಣ ಈಗ ನಾವು ಮೊದಲು ಈ ಒಂದು 78283 ರ ಮುಂದಿನ ಮತ್ತು ಹಿಂದಿನ ಸಂಖ್ಯೆಯನ್ನ ಬರೆಯೋಣ ಹಾಗಿದ್ರೆ 78283 ಇದಕ್ಕೆ 1 ಅನ್ನು ಕೂಡಿಸಿದಾಗ ಏನಾಗುತ್ತೆ 78284 ಹಾಗಾದ್ರೆ ಈ ಸಂಖ್ಯೆ ನಮಗೆ ಇದರದು ಮುಂದಿನ ಸಂಖ್ಯೆ ಆಗುತ್ತೆ 78284 ಹಾಗಿದ್ರೆ ಇದರ ಹಿಂದಿನ ಸಂಖ್ಯೆ 78283 ರ ಹಿಂದಿನ ಸಂಖ್ಯೆ ಏನಾಗುತ್ತೆ ಅಂದ್ರೆ ಈ ಸಂಖ್ಯೆಯಲ್ಲಿ ನಾವು 1 ಅನ್ನು ಕಳಿತಾ ಇದೀವಿ ಹಾಗಿದ್ರೆ ಇದನ್ನ ಒಂದು ಸಂಖ್ಯೆನ ಕಡಿಮೆ ಮಾಡಿದಾಗ 78282 ಸಿಗುತ್ತೆ 78282 ಇದು ಹಿಂದಿನ ಸಂಖ್ಯೆ ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ 39000 ಅನ್ನು ಕೊಟ್ಟಿದ್ದಾರೆ ಇದರ ಮುಂದಿನ ಸಂಖ್ಯೆ ನಾವು ತಗೋಬೇಕು ಅಂದ್ರೆ ಈ ಸಂಖ್ಯೆಗೆ 1 ಅನ್ನು ಕೂಡಿಸ್ತಾ ಇದ್ದೀವಿ ಹಾಗಿದ್ರೆ 39000 1 ಅನ್ನು ಸೇರಿಸಿದಾಗ 39001 ಸಿಗುತ್ತೆ 39001 ನಾವು ಬರೆಯುವಾಗ ಸರಿಯಾಗಿ ಬರೆಯಬೇಕು 100 ಸ್ಥಾನದಲ್ಲಿ ಏನು ಇಲ್ಲ 10 ಸ್ಥಾನದಲ್ಲಿ ಏನು ಇಲ್ಲ ಬಿಡಿ ಸ್ಥಾನದಲ್ಲಿ 1 ಸಿಗ್ತಾ ಇದೆ ಹಾಗಿದ್ರೆ 39001 ಈ ಸಂಖ್ಯೆ ಒಂದು ಹಿಂದಿನ ಸಂಖ್ಯೆ ಅಂದ್ರೆ ಈ ಸಂಖ್ಯೆಯಲ್ಲಿ ನಾವು 1 ಅನ್ನು ಕಡಿಮೆ ಮಾಡ್ತಾ ಇದೆ 38999 ಸಿಗುತ್ತೆ ಈ ಸಂಖ್ಯೆಯಲ್ಲಿ ನಾವು ಒಂದು ಸಂಖ್ಯೆಯನ್ನು ಕಡಿಮೆ ಮಾಡಿದಾಗ 38999 ಈ ಸಂಖ್ಯೆ ಹಿಂದಿನ ಸಂಖ್ಯೆ ಮತ್ತೊಂದು ಉದಾಹರಣೆಯನ್ನು ನಾವು ನೋಡೋದಾದ್ರೆ 28399 ಹಾಗಿದ್ರೆ ನಾವು ಇದಕ್ಕೆ ಏನು ಮಾಡ್ತಾ ಇದ್ದೀವಿ ಮುಂದಿನ ಸಂಖ್ಯೆ ಬೇಕಾದಾಗ ಒಂದು ಸಂಖ್ಯೆಯನ್ನ ಸೇರಿಸ್ತಾ ಇದ್ದೀವಿ ಒಂದನ್ನ ಸೇರಿಸ್ತಾ ಇದ್ದೀವಿ 28399 ಕ್ಕೆ ಒಂದನ್ನ ಸೇರಿಸಿದಾಗ 28400 ನಮಗೆ ಸಿಗುತ್ತೆ 28400 ಇದೇ ಸಂಖ್ಯೆ ಹಿಂದಿನ ಸಂಖ್ಯೆ ನಾವು ಪಡೆಯಬೇಕು ಅಂದಾಗ ಗೊತ್ತಿರೋ ಹಾಗೆ ಏನು ಮಾಡ್ತೀವಿ ಒಂದು ಸಂಖ್ಯೆ ಒಂದನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ 28399 ರಲ್ಲಿ 1 ಹೋದ್ರೆ 28398 ನಮಗೆ ಸಿಗುತ್ತೆ 28398 ಇನ್ನೊಂದು ಉದಾಹರಣೆ ನೋಡಿದ್ರೆ 40000 ಕೊಟ್ಟಿದ್ದಾರೆ 40000 ಕ್ಕೆ ನಾವು ಮುಂದಿನ ಸಂಖ್ಯೆಯನ್ನು ಪಡೆಯಬೇಕು ಅಂದ್ರೆ ಒಂದನ್ನು ಸೇರಿಸಿದಾಗ ನಮಗೆ ಎಷ್ಟು ಸಿಗುತ್ತೆ 40000 ಕ್ಕೆ ನಾಲ್ಕು ಒಂದನ್ನು ಸೇರಿಸಿದ್ರೆ 40001 ಆಗುತ್ತೆ 40001 ಹಾಗಿದ್ರೆ ಇದರ ಹಿಂದಿನ ಸಂಖ್ಯೆ ಅಂದ್ರೆ 1 ಅನ್ನು ನಾವು ಕಡಿಮೆ ಮಾಡ್ತಾ ಇದ್ದೀವಿ 39999 ಇದಕ್ಕೆ 1 ಅನ್ನು ಕಡಿಮೆ ಮಾಡಿದಾಗ 39999 ಸಿಗುತ್ತೆ ಅದೇ ತರ ಇನ್ನೊಂದು ಉದಾಹರಣೆ ನಾವು ನೋಡೋದಾದ್ರೆ ಕೊಟ್ಟಿರುವಂತ ಸಂಖ್ಯೆ 90001 ಇದರ ಮುಂದಿನ ಸಂಖ್ಯೆ ನಮಗೆ ಬೇಕು ಅಂದಾಗ 1 ಅನ್ನು ಕೂಡಿಸ್ತಾ ಇದೀವಿ ಅದೇ ತರ 90002 ಇದೇ ಹಿಂದಿನ ಸಂಖ್ಯೆ ಬೇಕು ಅಂದ್ರೆ ಒಂದು ಸಂಖ್ಯೆ ನಾವು ಕಡಿಮೆ ಮಾಡ್ಕೊಂಡಾಗ 90000 ಇದೇ ತರ ನಾವು 1 ಅನ್ನು ಕೂಡಿಸ್ಕೊಂಡು ಮುಂದಿನ ಸಂಖ್ಯೆ ಪಡೆಯುತ್ತೀವಿ ಒಂದು ಸಂಖ್ಯೆ 1 ಅನ್ನು ಕಡಿಮೆ ಮಾಡ್ಕೊಂಡು ಹಿಂದಿನ ಸಂಖ್ಯೆ ಪಡೆಯುತ್ತೀವಿ ಯಾವುದೇ ಒಂದು ಕೊಟ್ಟ ಸಂಖ್ಯೆಯನ್ನು ಈ ತರ ಮಾಡ್ಕೊಂಡಾಗ ಮುಂದಿನ ಮತ್ತು ಹಿಂದಿನ ಸಂಖ್ಯೆ ನಮಗೆ ಸಿಗುತ್ತೆ ಸ್ಟಾರ್ಟ್ ಈಗ ನಾವು ಕೊಟ್ಟಿರುವಂತ 5 ಅಂಕಿಯ ಸಂಖ್ಯೆಯ ಹಿಂದಿನ ಮತ್ತು ಮುಂದಿನ ಅಂಕಿಗಳನ್ನು ಬರೆಯೋದು ಯಾವ ಸಂಖ್ಯೆಗಳನ್ನು ಬರೆಯೋದು ಯಾವ ತರ ಅಂತ ಕಲ್ತ್ಕೊಂಡ್ವಿ ಈಗ ಮುಂದೆ ನೋಡೋಣ ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಬರೆಯೋದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಸ್ಕಿಪ್ ನಂಬರ್ಸ್ ಸಮಾನ ಅಂತರವಿರುವಂತ ಸಂಖ್ಯೆಗಳು ಅಂದ್ರೆ ಒಂದರ ನಡುವೆ ಒಂದು ಅಂತರ ಎಷ್ಟಿದೆ ಅಂತ ನಾವು ನೋಡ್ಕೊಂಡು ಅವರು ಯಾವ ಸಂಖ್ಯೆಯನ್ನು ಕೇಳಿರ್ತಾರೆ ನಾವು ಆ ಸಂಖ್ಯೆಯನ್ನು ಬರೆಯೋದಕ್ಕೆ ನಮಗೆ ಬರಬೇಕು
ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಏನು ಅಂತಂದ್ರೆ, ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ನಡುವೆ ಇರುವ ಒಂದು ಅಂತರ, ಅಥವಾ ನಾವು ಅದನ್ನ ಏನ್ ಹೇಳ್ತೀವಿ ಅಂದ್ರೆ ವ್ಯತ್ಯಾಸ. ವ್ಯತ್ಯಾಸ ಮುಖ್ಯವಾಗುತ್ತೆ. ಯಾವ ತರ? ನಾವು ಇಲ್ಲಿಂದ ಈ ಕಡೆ ಹೋಗ್ಬಾರ್ದು. ನಮ್ಗೆ ಇವಾಗ ಎಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ? 20,000, 20,100, 20,200. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ನಾವು ಈ ಸಂಖ್ಯೆಗೆ ಹೋಗೋಕಿನ ಮುಂಚೆ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಎಷ್ಟು ಅಂತರ ಇದೆ ಅಂತ ನೋಡ್ಕೋಬೇಕು. ಅಂತರ ನೋಡ್ಕೊಳ್ಳೋದು ಅಂದ್ರೆ ವ್ಯತ್ಯಾಸ ಕಂಡು ಹಿಡ್ಕೋಬೇಕು. ಹೇಗಿದ್ರು ನಮ್ಗೆ ಈ ಸಂಖ್ಯೆ ದೊಡ್ಡದಾಗಿದೆ, ಹಾಗಿದ್ರೆ 20,200 ಮೈನಸ್ 20,100, ಇವೆರಡು ಸಂಖ್ಯೆಗಳ ನಡುವಿನ ಅಂತರ ನಮ್ಗೆ ಎಷ್ಟು ಸಿಗುತ್ತೆ? 20,200ರಲ್ಲಿ 20,100ನ್ನು ತೆಗೆದಾಗ 100 ಉಳಿಯುತ್ತೆ. ಹಾಗಿದ್ರೆ ಇವೆರಡರ ನಡುವಿನ ವ್ಯತ್ಯಾಸ 100 ಆಯ್ತು. ಅದೇ ತರ ಈ ಎರಡು ಸಂಖ್ಯೆಗಳ ನಡುವಿನ, ಈ ನಮ್ಗೆ ಈ ಎರಡು ನಡುವಿನ ಸಂಖ್ಯೆಗಳ ನಡುವಿನ ಅಂತರ ಸಿಕ್ತು, ಹಾಗಿದ್ರೆ ಈ ಎರಡು ಸಂಖ್ಯೆಗಳ ನಡುವಿನ ಅಂತರನು ಇಷ್ಟೇನಾ ಅಂತ ನೋಡ್ಕೊಳ್ಳೋಣ. ಹಾಗಿದ್ರೆ 20,100 ಮೈನಸ್ 20,000 ಹಾಗಿದ್ರೆ 20,100ರಲ್ಲಿ 20,000 ತೆಗೆದಾಗ ನಮ್ಗೆ ಅದೇ ಅಂತರ ಸಿಕ್ತು 100. ಈ ಒಂದೊಂದು ಸಂಖ್ಯೆಗಳ ನಡುವಿನ ಅಂತರ 100 ಅಂತ ಗೊತ್ತಾದ್ಮೇಲೆ, ಹಾಗಿದ್ರೆ ಇವಾಗ ನಾವು ಏನ್ ಮಾಡ್ಬೇಕು, ಮುಂದಿನ ಸಂಖ್ಯೆ ನಮ್ಗೆ ಬೇಕು ಅಂತ ಹೇಳಿದಾಗ ನಮ್ಗೆ ಇವಾಗ ಗೊತ್ತಾಗುತ್ತೆ, 20,000ಕ್ಕೆ 100 ಕೂಡಿಸಿದಾಗ ನಮ್ಗೆ 20,100 ಸಿಕ್ಕಿದೆ, 20,100ಕ್ಕೆ 20,100 ಕೂಡಿಸಿದಾಗ 20,200 ಸಿಕ್ಕಿದೆ. ಹಾಗಿದ್ರೆ ಇದ್ರ ಮುಂದಿನ ಸಂಖ್ಯೆ ನಮ್ಗೆ ಬೇಕು ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕು, ಈ ಒಂದು ಕೊಟ್ಟಿರುವಂತಹ ಸಂಖ್ಯೆಗೆ 100ನ್ನ ಕೂಡಿಸ್ಕೋಬೇಕು. ಹಾಗಿದ್ರೆ ಮುಂದಿನ ಸಂಖ್ಯೆ ನಮ್ಗೆ ಬೇಕು ಅಂತ ಹೇಳಿದಾಗ ಇಲ್ಲಿ ಯಾವ್ದನ್ನ ಕೇಳಿದಾರೋ ಅದ್ರ ಹಿಂದಿನ ಸಂಖ್ಯೆ ಇದನ್ನ ಬರ್ಕೋಬೇಕು. 20,200 ನಮ್ಗೆ ಸಿಕ್ಕಿರುವಂತಹ ವ್ಯತ್ಯಾಸ ಅಥವಾ ಈ ಅಂಕಿಗಳ ನಡುವಿನ ಅಂತರ, ಸಂಖ್ಯೆಗಳ ನಡುವಿನ ಅಂತರ ಎಷ್ಟು? 100. ಇವೆರಡನ್ನು ಸೇರಿಸಿದಾಗ 20,300. ಹಾಗಿದ್ರೆ ಮುಂದಿನ ಸಂಖ್ಯೆ ನಮ್ಗೆ ಬೇಕಾಗಿರೋದು ಯಾವುದು? 20,300. ಇದನ್ನೇ ನಾವು ಇನ್ನ ಸ್ವಲ್ಪ ಸರಳವಾಗಿ ತೋರಿಸ್ಬೇಕು ಅಂದ್ರೆ, ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿದಾಗ ನಮ್ಗೆ ಇದರದ್ದು ಸಂಪೂರ್ಣವಾದ ಒಂದು ಚಿತ್ರ ಸಿಗುತ್ತೆ. ನೋಡೋಣ, ಸಂಖ್ಯಾ ರೇಖೆಯ ಮೇಲೆ ಹಾಕಿ ನೋಡೋಣ, ನಮ್ಗಿನ್ನು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಅಂದ್ರೆ ಮೊದಲು ಅವ್ರು ನಮ್ಗೆ ಕೊಟ್ಟಿರುವಂತಹ ಸಂಖ್ಯೆ 20,000, ಮುಂದಿನ ಸಂಖ್ಯೆ 20,300, ಮುಂದೆ ಕೊಟ್ಟಿರುವಂತಹ ಸಂಖ್ಯೆ 20,200. ಹಾಗಿದ್ರೆ ನಾವು ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಬರಬೇಕಾದ್ರೆ ಏನ್ ಮಾಡಿದೀವಿ? 100ನ್ನ ಕೂಡಿಸ್ಕೊಂಡಿದ್ವಿ. ಅದೇ ತರ ಈ ಸಂಖ್ಯೆಯಿಂದ ಈ ಸಂಖ್ಯೆಗೆ ಹೋಗ್ಬೇಕಾದ್ರೆ ಮತ್ತೇನ್ ಮಾಡಿದೀವಿ? ನಾವು ಅದೇ 100ನ್ನ ಕೂಡಿಸ್ಕೊಂಡಿದ್ವಿ. ಹಾಗಿದ್ರೆ ನಮಗೆ ಮುಂದಿನ ಸಂಖ್ಯೆ ಬೇಕು ಅಂದಾಗ ನಾವೇನ್ ಮಾಡ್ಬೇಕು? ತಿರ್ಗಾ ಈ ಸಂಖ್ಯೆಗೆ ನಾವು ಏನ್ ಮಾಡ್ತಾ ಇದೀವಿ? ಮತ್ತೆ ತಿರ್ಗಾ 100ನ್ನ ಕೂಡಿಸ್ತೀವಿ. ಯಾಕೆಂದ್ರೆ ಅಂತರ ಸಮಾನವಾಗಿದೆ, ಸಮಾನ ಅಂತರವಿರುವ ಸಂಖ್ಯೆಗಳನ್ನು ಬರೆಯೋದು ಮೇಲೇನೆ ಹೇಳಾಗಿದೆ. ಅದೇ ತರ ಇಲ್ಲಿ 100ನ್ನ ಸೇರಿಸಿದಾಗ ಈ ಸಂಖ್ಯೆಗೆ 100ನ್ನ ಸೇರಿಸಿದಾಗ 20,300 ಮುಂದಿನ ಸಂಖ್ಯೆ ಈ ತರ ನಮಗೆ ಬರ್ಕೊಂಡೋಗ್ತಾ ಇರ್ತೀವಿ. ಇದರಲ್ಲಿ ಇನ್ನೊಂದು ಉದಾಹರಣೆಯನ್ನು ನಾವು ನೋಡೋಣ. ಇದನ್ನೇ ನಮ್ಗೆ ಬಿಟ್ಟ ಸ್ಥಳದ ರೂಪದಲ್ಲೂ ಕೇಳ್ತಾರೆ. ಯಾವ ತರ ಅಂತ ನೋಡೋಣ. ಕೊಟ್ಟಿರುವಂತಹದ್ದು 30,508. ಮಧ್ಯದಲ್ಲಿ ಏನ್ ಕೊಡ್ತಾರೆ? ಇದು ಒಂದು ಬಿಟ್ಟ ಸ್ಥಳ, ಇದು ಒಂದು ಬಿಟ್ಟ ಸ್ಥಳ. ನೆಕ್ಸ್ಟ್ ಏನ್ ಕೊಡ್ತಾರೆ? ಲಾಸ್ಟ್ ಅಲ್ಲಿ 32,008 ಕೊಡ್ತಾರೆ. ಹಾಗಿದ್ರೆ ಈ ಎರಡು ಸಂಖ್ಯೆಗಳನ್ನ ನಾವು ಕಂಡುಹಿಡಿಯಬೇಕು. ಮೊದಲೇ ಹೇಳಿರುವಾಗ ಏನ್ ಬೇಕು ನಮ್ಗೆ?
ವ್ಯತ್ಯಾಸವನ್ನ ಕಂಡುಹಿಡಿಯಬೇಕು. ಅಂದ್ರೆ ಎಲ್ಲ ಸಂಖ್ಯೆಗಳ ನಡುವೆ ಏನ್ ಸಮಾನ ಅಂತರ ಇದೆ ಅಂತ ನಾವು ಫಸ್ಟ್ ಒಂದು ಅಂತರವನ್ನ ಕಂಡುಕೋಬೇಕು. ಅದನ್ನೇ ನಾವು ಏನ್ ಹೇಳ್ತೀವಿ, ವ್ಯತ್ಯಾಸ ಅಂತ. ಹಾಗಿದ್ರೆ ನಾವು ಮೊದಲು ಏನ್ ಮಾಡಬೇಕು, ಈ ಒಂದು ಸಂಖ್ಯೆಯಲ್ಲಿ ಈ ಒಂದು ಸಂಖ್ಯೆಯನ್ನ ಮೈನಸ್ ಮಾಡ್ಕೋಬೇಕು. ಹಾಗಿದ್ರೆ 30508 ಮೈನಸ್ 30008 ಎಷ್ಟಾಗುತ್ತೆ, 500 ಇವೆರಡರ ಮಧ್ಯೆ ಇರುವಂತ ವ್ಯತ್ಯಾಸ. ಹಾಗಾದ್ರೆ ಸಮಾನ ಅಂತರ ಇರುತ್ತೆ ಅಂತ ಅವರು ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ, ಇವಾಗ ನಾವು ಮುಂದಿನ ಸಂಖ್ಯೆ ಬೇಕು ಅಂದಾಗ ನಾವು ಏನ್ ಮಾಡಬೇಕು ಅಂದ್ರೆ, ಈ 30508ಕ್ಕೆ ಎಷ್ಟು ಸೇರಿಸ್ಕೋಬೇಕು, 500 ಅನ್ನು ಸೇರಿಸ್ಕೋಬೇಕು. ಹಾಗಿದ್ರೆ ಮುಂದಿನ ಸಂಖ್ಯೆ ಎಷ್ಟಾಗುತ್ತೆ ಇವಾಗ, 30508 ಪ್ಲಸ್ 500. ಯಾಕಂದ್ರೆ ನಮ್ಮ ಹತ್ರ ಗೊತ್ತಾಗಿದೆ ಇವಾಗ ಎಷ್ಟು ಅಂತ. ಹಾಗಿದ್ರೆ 31800. ಹಾಗಿದ್ರೆ ಇದರ ಮುಂದಿನ ಸಂಖ್ಯೆನೂ ಅವ್ರು ಹೇಳಿದ್ದಾರೆ, ಇಲ್ಲಿ ಎಷ್ಟು ಸಿಕ್ತು ನಮಗೆ, 31008 ಸಿಕ್ತು. ನಮ್ಗೆ ಈ ಒಂದು ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಿದ್ರೆ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ, ಅದೇ ಸೇಮ್ ಮುಂದಿನ ಸಂಖ್ಯೆ ನಾವು ಕಂಡುಹಿಡಿಯಬೇಕಾದಾಗ, ಈ 31008ಕ್ಕೆ ಮತ್ತೆ 500 ಸೇರಿಸ್ಕೊಂತ ಇದ್ದೀವಿ. ಹಾಗಿದ್ರೆ 31508. ಹಾಗಿದ್ರೆ ಈ ಮುಂದಿನ ಸಂಖ್ಯೆ 31508. ಹಾಗಿದ್ರೆ ಇದಕ್ಕೆ ಇದಕ್ಕೆ ಅಂತರ ಸರಿಯಾಗಿದೆಯಾ, ಒಂದ್ಸತಿ ನಾವು ಚೆಕ್ ಮಾಡ್ಕೊಂಡ್ಬಿಡೋಣ. ನೋಡಿ ಇವಾಗ ಮುಂದಿನ ಸಂಖ್ಯೆನ ಅವರೇ ಕೊಟ್ಟಿದ್ದಾರೆ, 32008 ಮೈನಸ್ 31508. ನಾವು ಇದನ್ನ ಮೈನಸ್ ಮಾಡಿದಾಗ ನಮಗೆ 500 ಸಿಗುತ್ತೆ. ಹಾಗಿದ್ರೆ ನಾವು ಕಂಡುಹಿಡಿದಿರುವಂತಹ ಸಂಖ್ಯೆಗಳು ಸರಿಯಾಗಿದೆ ಅಂತ ಅರ್ಥ. ಈ ತರ ನಾವು ಬಿಟ್ಟ ಸ್ಥಳದ ರೂಪದಲ್ಲಿ ಕೇಳಿದಾಗ ನಾವು ಒಂದು ಅಂತರವನ್ನ ಕಂಡುಕೊಂಡ್ಬಿಟ್ಟು ಅದನ್ನೇ ನಾವು ಪ್ಲಸ್ ಮಾಡ್ಕೊಂಡು ಹೋಗಿ ಈ ತರ ನಾವು ಸಂಖ್ಯೆಗಳನ್ನ ಕಂಡುಹಿಡ್ಕೋಬಹುದು.